ಸಾರಿ, ಡಿಕೆಶಿ ಬಗ್ಗೆ ನನ್ನನ್ನ ಏನು ಕೇಳಬೇಡಿ, ಯಾವುದೇ ಕಾಂಟ್ರವರ್ಸಿ ಪ್ರಶ್ನೆಗಳನ್ನು ಕೇಳಬೇಡಿ ಅಂತ ಮಾಧ್ಯಮದವರಿಗೆ ಡಿಸಿಎಂ ಗೋವಿಂದ ಕಾರಜೋಳ ಕೈ ಮುಗಿದಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದವರು, ಕಾನೂನಿನ ಪ್ರಕಾರ ಏನಾಗುತ್ತೋ ಅದಾಗುತ್ತೆ, ನನ್ನ ಹೇಳಿಕೆ ಬೇರೆ ಆದರೆ ಮಾಧ್ಯಮದಲ್ಲಿ ಬಿಂಬಿಸೋದು ಬೇರೆ ಆಗಿಬಿಡುತ್ತೆ, ನಾನು ಸಹಜವಾಗಿ ನಮ್ಮ ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲಿ ಕೆಲ ಪದವನ್ನು ಬಳಕೆ ಮಾಡಿದ್ರೆ ಅದಕ್ಕೆ ಮಾಧ್ಯಮದವರು ಕನಕಪುರ ಬಂಡೆಗೆ ಡಿಚ್ಚಿ ಅಂತ ತೋರಿಸ್ತೀರಾ, ಅದಕ್ಕೆ ಏನೂ ಬೇಡ, ನಿಮ್ಮ ಸವಾಸನೆ ಬೇಡ, ನಾನೇನು ಮಾತನಾಡೋದಿಲ್ಲ ಅಂತ ಕೈ ಮುಗಿದು ಹೋಗಿದ್ದಾರೆ ಗೋವಿಂದ ಕಾರಜೋಳ ಡಿ ಸಿ ಎಂ. ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅವರು. ನಾನೇನೇ ಮಾತನಾಡಿದ್ರಿಗೂ ಅದನ್ನು ಬೇರೆ ರೀತಿಯಲ್ಲಿ ಸುದ್ದಿ ಮಾಡ್ತೀರಿ ಅಂತ ಮಾಧ್ಯಮದವರ ಮೇಲೆ ಗೂಬೆ ಕೊರಿಸೋ ಕೆಲಸವನ್ನು ಮಾಡಿದ್ದು ಇಲ್ಲಿ ಕಂಡು ಬಂತು. ಯಾಕಂದರೆ ಅವರು ಏನು ಹೇಳಿರ್ತಾರೋ ಅದನ್ನೇ ನಾವು ಬಿತ್ತರ ಮಾಡ್ತೀವಿ ಹೊರತು ಅದನ್ನೇನು ತಿರುಚಿಯನ್ನು ಬಿತ್ತರ ಮಾಡಲ್ವಲ್ಲ. ರಾಜಕಾರಣಿಗಳು ಗಳಗಳಿ ಕೊನೊಂದು ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು ಕೂಡ ಅವತ್ತು ಮಾತನಾಡಿದ್ದೊಂದು, ಈಗ ನಾನೇನಾದರೂ ಮಾತಾಡಿದ್ರೆ ಅದನ್ನು ಬೇರೆ ಥರ ಬಿಂಬಿಸ್ತೀರಿ ಅಂತಂದರೆ ಅವ್ರು ಹೇಳಿದ್ದಂತಾನೆ ನಾವು ಬಿಂಬಿಸೋದು. ಸೊ ಈ ಸಂದರ್ಭ ಕೈ ಮುಗಿದು ಹೋದ್ರಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಕೇಳಬೇಡ್ರಿ ಅಂತ ಯಾವುದೇ ಕಾಂಟ್ರವರ್ಸಿ ಕ್ವಶನ್ಗಳನ್ನ ಕೇಳಬೇಡ್ರಿ. ನಾ ಹೇಳುದ ಬೇರೆ ಹಾಕದ, ನಿಮ್ಮ ಮಾಧ್ಯಮದಾಗ ಬಿಂಬಿಸುದ ಬೇರೆ, ಅದಕ್ಕೆ ದಯವಿಟ್ಟು ಬೇಡ. ಮುಗಿತು, ಮುಗಿದೋದು, ಕ್ಲೋಸ್ ಮ್ಯಾಟರ್, ಮುಗಿದೋಗಿದೆ. ಕಾನೂನು ಪ್ರಕಾರ ಏನಾಗ್ತದ ನಾವೇನು ಅದರಿಂದ ಇದು ಬೇಡ. ಮತ್ತೆ ನೀವು ನಮ್ಮವರೆಲ್ಲರೂ ನಾನು ಕಾಂಟ್ರವರ್ಸಿಗೆ ಶಿಕ್ಷೆ ಪ್ರಯತ್ನ ಮಾಡಿದ್ರೆ ಹಂಗೆ, ನಾನು ಸಹಜವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕೆಲವು ಶಬ್ದಗಳನ್ನು ಬಳಸಿರ್ತೀನಿ. ಅದನ್ನು ನೀವು ಮೀಡಿಯಾದವರು ಕನಕಪುರದ ಬಂಡೆಗೆ ಡಿಕ್ಕಿ ಹೊಡೆದ್ರು, ಡಿಚ್ಚಿ ಹೊಡೆದ್ರು ಅಂತ ತೋರಿಸಿದ್ರೆ ನನ್ನ ಗತಿಯನ್ನು ಅದು ಸರಿ ಅಲ್ಲ. ಬೇಡ, ದಯವಿಟ್ಟು ನೀವೆಲ್ಲ ನಮ್ಮವರು, ನನಗೆ ಮಾರ್ಗದರ್ಶನ ಮಾಡಬೇಕು. ಅದರ ಬಗ್ಗೆ ನನಗೇನೂ ಕೇಳಬೇಡ್ರಿ ಅಂತ ಯಾವುದೇ ಕಾಂಟ್ರವರ್ಸಿ ಕ್ವಶನ್ಗಳನ್ನ ಕೇಳಬೇಡ್ರಿ. ನಾ ಹೇಳುದ ಬೇರೆ ಹಾಕದ, ನಿಮ್ಮ ಮಾಧ್ಯಮದಾಗ ಬಿಂಬಿಸೋದ ಬೇರೆ ಹಾಕ.